ಆತ್ಮೀಯ ಸ್ಪರ್ಧಾರ್ಥಿಗಳೇ ಇಂದಿನ ಅವಧಿಯಲ್ಲಿ ನಾನು ಸ್ಪರ್ಧಾತ್ಮಕ ಪರೀಕ್ಷೆ ಪೂರ್ವ ತಯಾರಿ ಪ್ರಶ್ನೆಗಳು ಅನ್ನುವಂಥ ಸರಣಿಯನ್ನು ಮುಂದಿನ ಭಾಗವನ್ನು ತೆಗೆದುಕೊಂಡು ಬಂದಿದ್ದೀನಿ ನಾನು ನಿಮ್ಮ ಪರಶುರಾಮ್ ಹೊಸ್ಮನಿ ಈ ಒಂದು ಅವಧಿಯಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳು ಹೀಗಿವೆ ಕನ್ನಡದ ಮೊಟ್ಟ ಮೊದಲ ನಾಟಕ ಯಾವುದು ಕನ್ನಡದ ಮೊಟ್ಟ ಮೊದಲ ನಾಟಕ ಯಾವುದು ಅನ್ನುವಂಥದ್ದು ಕನ್ನಡದ ಮೊಟ್ಟ ಮೊದಲ ನಾಟಕ ಮಿತ್ರಾವಿಂದ ಗೋವಿಂದ ಯಾವುದು ಮಿತ್ರವಿಂದ ಗೋವಿಂದ ಅನ್ನುವಂಥದ್ದು ಕನ್ನಡದ ಮೊಟ್ಟ ಮೊದಲ ಒಂದು ನಾಟಕ ಅಂತ ನಾವು ಹೇಳ್ತೀವಿ ಇದರ ಕುರಿತು ನಾವು ನೋಡಬೇಕಾದ್ರೆ ಈ ನಾಟಕವನ್ನು ಈ ಕ ಮಿತ್ರವಿಂದ ಗೋವಿಂದ ಅನ್ನೋಂಥದ್ದನ್ನು ಸಿಂಗಾರ್ಯರು ಬರೀತಾರೆ ಯಾರು ಸಿಂಗಾರಾರ್ಯರು ಸಿಂಗಾರಾರ್ಯರು ಅನ್ನೋಂಥವ್ರು ಈ ಒಂದು ನಾಟಕವನ್ನು ಬರೀತಾರೆ ಇದು ಹದಿನ ಹದಿನೆಂಟುನೂರ ತೊಂಬತ್ತ್ಮೂರರಲ್ಲಿ ಹದಿನೆಂಟುನೂರ ಮೂರರಲ್ಲಿ ಮೈಸೂರಿನ ಕಾವ್ಯಮಂಜರಿ ಕಚೇರಿಯಿಂದ ಮೊದಲು ಪ್ರಕಟಗೊಳ್ತದೆ ಎಲ್ಲಿಂದ ಅಂತಂದ್ರೆ ಮೈಸೂರಿನ ಕಾವ್ಯಮಂಜರಿ ಕಚೇರಿಯಿಂದ ಮೊದಲು ಈ ಮಿತ್ರವಿಂದ ಗೋವಿಂದ ಅನ್ನುವಂಥ ನಾಟಕ ಏನಾಗ್ತದೆ ಅಂದ್ರೆ ಪ್ರಕಟಗೊಳ್ತದೆ ಅಂತ ನಾವು ನೋಡ್ತೀವಿ ಅನ್ನೋಂಥದ್ದು ಅಷ್ಟೇ ಅಲ್ಲದೆ ಈಗ ಮುಂದಿನ ಪ್ರಶ್ನೆಯನ್ನು ನಾವು ನೋಡಿದಾಗ ಸಿಕ್ಕರಲ್ಲಿ ನೋಡಿ ಸಿಕ್ಕರಲ್ಲಿ ಏನಾಗ್ತದ ಪರಾಕ್ರಮಿಯಾದಂಥ ವ್ಯಕ್ತಿ ಯಾರು ಅಂತ ಅಂದ್ರೆ ಸಿಖರಲ್ಲಿ ಪರಾಕ್ರಮಿಯಾದಂಥವ್ ಯಾರು ಅಂತಂದ್ರೆ ರಣಜಿತ್ ಸಿಂಗ್ ಅನ್ನುವಂಥವನು ಏನಾಗ್ತಾನೆ ಇಲ್ಲಿ ಸಿಖರಲ್ಲಿ ಪರಾಕ್ರಮಿಯಾದಂಥ ವ್ಯಕ್ತಿ ಈತನ ಬಗ್ಗೆ ನಾವು ನೋಡಬೇಕಾದ್ರೆ ಈತನಿಗೆ ಸೇರ್ ಎ ಪಂಜಾಬ್ ಅನ್ನುವಂಥದ್ದನ್ ಬಿರುದನ್ನು ನೀಡಲಾಗ್ತದೆ ಏನಂತ ಶೇರ್ ಎ ಪಂಜಾಬ್ ಅಂದರೆ ಪಂಜಾಬಿನ ಸಿಂಹ ಪಂಜಾಬಿನ ಸಿಂಹ ಎಂದು ಯಾರನ್ನು ಕರೆಯಲಾಗುತ್ತೆ ಅಂತಂದ್ರೆ ರಣಜಿತ್ ಸಿಂಗ್ ಅವ್ರನ್ನ ಪಂಜಾಬಿನ ಸಿಂಹ ಎಂದು ಕರೆಯಲಾಗ್ತದೆ ಅಂತ ನಾವು ನೋಡ್ತೀವಿ ಅಷ್ಟೇ ಅಲ್ಲದೆ ನೋಡ್ರಿ ಇವರು ಹತ್ತೊಂಬತ್ತನೇ ಶತಮಾನದಲ್ಲಿ ಒಂದು ಸಿಖ್ ಸಾಮ್ರಾಜ್ಯದ ಮೊದಲ ಮಹಾರಾಜರು ಅಂತ ಕರಿತೀವಿ ಸಿಖ್ ಸಾಮ್ರಾಜ್ಯದ ಮೊದಲ ಮಹಾರಾಜರು ಯಾರು ಅಂತಂದ್ರೆ ರಣಜಿತ್ ಸಿಂಗ್ ಅವರು ಇಲ್ಲಿ ಇವರ ಮಗ ಆದಂಥ ಯಾರು ಕರಕ್ ಸಿಂಗ್ ಅನ್ನುವಂಥವ್ರು ಈತನ ಮಗ ಯಾರ ಮಗ ರಣಜಿತ್ ಸಿಂಗ್ ಅನ್ನುವಂಥವರ ಮಗ ಅನ್ನುವಂಥದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಿ ಬಿ ಸಿ ವರ್ಲ್ಡ್ ಹಿಸ್ಟರೀಸ್ ಮ್ಯಾಗ್ಝಿನ್ ಯಾವುದು ಬಿ ಬಿ ಸಿ ವರ್ಲ್ಡ್ ಬಿ ಬಿ ಸಿ ವರ್ಲ್ಡ್ ಹಿಸ್ಟರೀಸ್ ಮ್ಯಾಗ್ಝಿನ್ ಅನ್ನುವಂಥದ್ದು ಏನು ಮಾಡ್ತದೆ ಒಂದು ಸಮೀಕ್ಷೆ ನಡೆಸ್ತದೆ ಈ ಸಮೀಕ್ಷೆಯಲ್ಲಿ ಏನು ಹೇಳ್ತದೆ ಅಂತಂದ್ರೆ ನೋಡಿರಿ ಸಾರ್ವಕಾಲಿಕ ಶ್ರೇಷ್ಠ ನಾಯಕ ರಣಜಿತ್ ಸಿಂಗ್ ಅಂತ ಹೇಳ್ತಾರೆ ಸಾರ್ವಕಾಲಿಕ ಶ್ರೇಷ್ಠ ನಾಯಕ ಯಾರು ರಣಜಿತ್ ಸಿಂಗ್ ಅಂತ ಹೇಳ್ತಾರೆ ಅನ್ನುವಂಥದ್ದು ಈಗ ಅದೇ ರೀತಿ ಒಂದು ಮುಂದಿನ ಪ್ರಶ್ನೆ ಮುಂದಿನ ಪ್ರಶ್ನೆಯನ್ನು ನಾವು ನೋಡಿದಾಗ ಇಲ್ಲಿ ಎರಡು ಮೂರನೇ ಪಾಣಿಪತ್ ಕಥನದಲ್ಲಿ ಪರಾಜಯಗೊಂಡವರು ಯಾರು ಅಂದರೆ ಮೂರನೇ ಪಾಣಿಪತ್ ಕಥನದಲ್ಲಿ ಸ್ವತಂತ್ರವರು ಯಾರು ಅಂದರೆ ಮರಾಠರು ಅಂತ ನಾವು ನೋಡ್ತೀವಿ ಮರಾಠರು ಏನಂತಾರೆ ಸೋಲ್ತಾರೆ ಇದೇ ರೀತಿ ಇದರ ಮೂರು ಪಾಣಿಪತ್ ಕಥನಗಳನ್ನು ನೋಡಿದಾಗ ನಾವು ಈ ಪಾಣಿಪತ್ ಎಲ್ಲಿ ಕಂಡು ಬರ್ತದೆ ಅನ್ನುವಂಥದ್ದನ್ನು ನಾವು ನೋಡಿದಾಗ ಹರಿಯಾಣದಲ್ಲಿ ಈಗಿನ ಹರಿಯಾಣದಲ್ಲಿ ಈ ಒಂದು ಪಾಣಿಪತ್ ನಮಗೆ ಏನಾಗ್ತದೆ ಅಂತಂದ್ರೆ ಕಂಡು ಬರ್ತದೆ ಅನ್ನುವಂಥದ್ದು ಹಾಗಾದ್ರೆ ಮೊದಲನೇ ಪಾಣಿಪತ್ ಕಥನ ಎಷ್ಟಲ್ಲಿ ನಡೀತು ಅಂತ ನೋಡಿದಾಗ ಒಂದನೇ ಕಾಣಿ ಪಾಣಿಪತ್ ಕಥನ ಕ್ರಿಸ್ತ ಶಕ ಹದಿನೈದುನೂರ ಇಪ್ಪತ್ತಾರಲ್ಲಿ ನಡೀತದೆ ಇದು ಯಾರ್ಯಾರ ನಡುವೆ ನಡೀತದೆ ಅಂತಂದ್ರೆ ಇಲ್ಲಿ ಬಾಬರ್ ಮತ್ತು ಇಬ್ರಾಹಿಂ ಲೂದಿ ಬಾಬರ್ ಮತ್ತು ಇಬ್ರಾಹಿಂ ಲೂದಿಯ ನಡುವೆ ಏನಾಗ್ತದೆ ಮೊದಲನೇ ಪಾಣಿಪತ್ ಕಥನ ನಡೆಯುತ್ತೆ ಇಲ್ಲಿ ಯಾರು ಇಬ್ರಾಹಿಂ ಲೋಧಿ ಅನ್ನತಾನೆ ಇಲ್ಲಿ ಸೋಲನ್ನು ಅನುಭವಿಸ್ತಾನೆ ಅನ್ನುವಂಥದ್ದು ಹಾಗಾದರೆ ಈ ಇಬ್ರಾಹಿಂ ಲೋದಿಯ ವಿರುದ್ಧ ಹೋರಾಡಿರತಕ್ಕಂಥ ಬಾಬರ್ ತೈಮೂರ್ ವಂಶದವನು ತೈಮೂರ್ ವಂಶದವನು ಜೊತೆಗೆ ಈತನ ಪೂರ್ಣ ಹೆಸರು ನಾವು ನೋಡಿದಾಗ ಜಹೀರ್ ಜಹೀರ್ ಅಲ್ದಿನ್ ಜಹೀರ್ ಅಲ್ ದೀನ್ ಮಹಮ್ಮದ್ ಮುಹಮ್ಮದ್ ಬಾಬರ್ ನೋಡಿ ಈ ಬಾಬರ್ನಿರೋಂಥ ಪೂರ್ಣ ಹೆಸರು ಏನಂದ್ರೆ ಜಹೀರ್ ದೀನ್ ಮುಹಮ್ಮದ್ ಬಾಬರ್ ಅನ್ನುವಂಥದ್ದು ಈ ಬಾಬರ್ನ ಪೂರ್ಣ ಹೆಸರು ಅಂತ ನಾವು ನೋಡ್ತೀವಿ ಜೊತೆಗೆ ಎರಡನೆಯ ಮಹಾಯುದ್ಧವನ್ನ ನಾವು ಕ್ಷಮಿಸಿ ಎರಡನೇ ಪಾಣಿಪತ್ ಕದನವನ್ನು ನೋಡಿದಾಗ ಎರಡನೇ ಪಾಣಿಪತ್ ಕದನ ಹದಿನೈನೂರ ಐವತ್ತಾರರಂದು ಏನಾಗ್ತದ ನಡೀತದ ಎರಡನೇ ಪಾಣಿಪತ್ ಕದನ ಹದಿನೈದುನೂರ ಐವತ್ತಾರಲ್ಲಿ ನಡೀತದೆ ಯಾರ ಯಾರ ಮಧ್ಯೆ ಅಂತಂದ್ರ ಹೇಮು ಮತ್ತು ಅಕ್ಬರನ ಮಧ್ಯೆ ಏನಾಗ್ತದೆ ಇದೊಂದು ಎರಡನೇ ಪಾಣಿಪತ್ ಕದನ ನಡೀತದ ಜೊತೆಗೆ ಮೂರನೇ ಒಂದು ಪಾಣಿಪತ್ ಕದನ ಎಷ್ಟಲ್ಲಿ ನಡೀತದೆ ಅಂತಂದರೆ ಮೂರನೇ ಪಾಣಿಪತ್ ಕದನ ಹದಿನೇಳು ನೂರ ಅರವತ್ತೊಂದರಲ್ಲಿ ನಡೀತದೆ ಇದು ಮರಾಠರಿಗೂ ಮತ್ತು ಮಹಮ್ಮದ್ ಶಾ ಅಬ್ದಾಲಿಗೂ ಏನಾಗ್ತದೆ ಈ ಒಂದು ಯುದ್ಧ ನಡೀತದೆ ಅನ್ನೋಂಥದ್ದನ್ನು ನಾವು ನೋಡ್ತೀವಿ ಅದೇ ರೀತಿ ನೋಡ್ರಿ ಮುಂದಿನ ಪ್ರಶ್ನೆ ದಿವಾನಿ ಹಕ್ಕು ಎಂದರೇನು ಅಂತ ದಿವಾನಿ ಹಕ್ಕು ಅಂದರೆ ಏನು ದಿವಾನಿ ಹಕ್ಕು ಏನಂದರೆ ಭೂ ಕಂದಾಯ ವ್ಯವಸ್ಥೆ ಅಂತ ಹೇಳ್ತೀವಿ ಅಂದರೆ ಭೂಮಿ ಮೇಲೆ ತೆರಿಗೆಯನ್ನು ತೆಗೆದುಕೊಳ್ಳೋದು ಅನ್ನುವಂಥದ್ದು ಇದ್ರ ಕುರಿತು ಸ್ವಲ್ಪ ನೋಡೋದಾದ್ರೆ ಹದಿನೇಳುನೂರ ಅರವತ್ತೈದರಲ್ಲಿ ಎಷ್ಟರಲ್ಲಿ ಹದಿನೇಳು ನೂರ ಅರವತ್ತೈದರಲ್ಲಿ ಪಶ್ಚಿಮ ಬಂಗಾಳದ ಗವರ್ನರ್ ಆಗಿ ರಾಬರ್ಟ್ ಕ್ಲೈವ್ ನೇಮಕಗೊಳ್ತಾನೆ ಯಾರು ರಾಬರ್ಟ್ ಕ್ಲೈವ್ ನೇಮಕಗೊಳ್ತಾನೆ ಈತ ಏನು ಮಾಡ್ತಾನೆ ನಿಮಗೆ ಬಂದ ತಕ್ಷಣ ಈತ ದಿವಾನಿ ಹಕ್ಕು ಪಡೆದು ಪಡೆದುಕೊಂಡು ಭೂ ಕಂದಾಯ ವಸೂಲಿ ಅಧಿಕಾರವನ್ನು ಏನು ಮಾಡ್ತಾನೆ ಈತ ಪಡ್ಕೊಳ್ತಾನೆ ಆ ಭೂಖಂಡ ವಸೂಲಿಯನ್ನು ಪಡ್ಕೊಳ್ತಾರೆ ಅನ್ನೋಂಥದ್ದನ್ನು ನಾವು ನೋಡ್ತೀವಿ ಅನ್ನುವಂಥದ್ದು ಜೊತೆಗೆ ಮುಂದಿನ ಒಂದು ಪ್ರಶ್ನೆ ಬಂಗಾಳದ ಪ್ರಥಮ ಗವರ್ನರ್ ಯಾರು ಬಂಗಾಳದ ಪ್ರಥಮ ಗವರ್ನರ್ ಯಾರು ಅಂತಂದ್ರೆ ವಾರನ್ ಹೆಸ್ಟಿಂಗ್ಸ್ ವಾರನ್ ಹೆಸ್ಟಿಂಗ್ಸನ್ನು ಬಂಗಾಳದ ಪ್ರಥಮ ಗವರ್ನರ್ ಅಂತ ಕರಿತೀವಿ ಈತ ಏನು ಮಾಡ್ತಾನೆ ನೋಡ್ರಿ ಬಂಗಾಳದ ಗವರ್ನರ್ ಅಂತ ಈತ ನೂರ ಎಂಬತ್ತೊಂದರಲ್ಲಿ ಮದರಸ ಅಲಿಯಾವನ್ನು ಸ್ಥಾಪಿಸ್ತಾನೆ ಸ್ಥಾಪಿಸ್ತಾನೆ ಯಾವುದು ಮದರಸ ಅಲಿಯ ಅಲಿಯಾ ಅನ್ನುವಂಥ ವಿದ್ಯಾಲಯವನ್ನು ಸ್ಥಾಪಿಸ್ತಾನೆ ಯಾರು ವಾರನ್ ಎಸ್ಟಿಂಗ್ಸ್ ಅನ್ನುವಂಥದ್ದು ಅದೇ ರೀತಿ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ ಮುಂದಿನ ಪ್ರಶ್ನೆ ಪ್ಲಾಸಿ ಕದನ ಯಾವಾಗ ನಡೆಯಿತು ಪ್ಲಾಸಿ ಕದನ ಇದೆಲ್ಲ ಗೊತ್ತಿರುವಂಥದ್ದು ಆದರೆ ತುಂಬಾ ಪ್ರಮುಖವಾದಂಥ ಒಂದು ಪ್ರಶ್ನೆ ಅಂತ ನಾವು ಕೇಳ್ತೀವಿ ಯಾಕಂದ್ರೆ ಪಿ ಸಿ ಎಕ್ಸಾಮ್ಗಳು ಇವೆಲ್ಲ ನೇರವಾದ ಪ್ರಶ್ನೆಗಳತ್ತವು ಪ್ಲಾಸಿ ಕದನ ಇದು ನಿಮಗೆ ನೆನಪಿರಲಿ ಸ್ನೇಹಿತರೆ ಪ್ಲಾಸಿ ಕದನ ಯಾವಾಗ ನಡೆಯಿತು ಅಂತಂದ್ರೆ ಹದಿನೇಳುನೂರ ಐವತ್ತೇಳರಲ್ಲಿ ಪ್ಲಾಸ್ಟಿಕ್ ಕದನ ನಡೆಯ ನಡೆಯಿತು ಅಂತ ನಾವು ನೋಡ್ತೀವಿ ಈ ಪ್ಲಾಸ್ಟಿಕ್ ಕದನ ಈ ನೇರವಾಗಿ ಇಸ್ವಿಯನ್ನು ನಾವು ನೋಡಿದಾಗ ಹದಿನೇಳುನೂರ ಐವತ್ತ ಏಳು ಜೂನ್ ಹದಿನೇಳುನೂರ ಐವತ್ತೇಳು ಜೂನ್ ಎಷ್ಟು ಅಂತಂದರೆ ಎಷ್ಟರಲ್ಲಿ ಇಪ್ಪತ್ತ್ಮೂರಲ್ಲಿ ಜೂನ್ ಇಪ್ಪತ್ತ್ಮೂರಲ್ಲಿ ಈ ಒಂದು ಯುದ್ಧ ನಡೀತದ ಕದನ ನಡೀತದೆ ಅನ್ನುವಂಥದ್ದು ಇಲ್ಲಿ ಬ್ರಿಟಿಷರ ರಾಬರ್ಟ್ ಕ್ಲೈವ್ ಏನು ಮಾಡ್ತಾನೆ ಸಿರಾಜ್ ಯುದ್ಧವನ್ನು ಸೋಲಿಸಿ ಕೋಲ್ಕತ್ತವನ್ನು ಕೂಡ ಏನು ಮಾಡ್ತಾನೆ ವಶಪಡಿಸ್ಕೊಳ್ತಾನೆ ಅನ್ನುವಂಥದ್ದನ್ನು ನಾವು ನೋಡ್ತೀವಿ ಹಾಗೆ ಮುಂದಿನ ಪ್ರಶ್ನೆ ಏಳನೇ ಪ್ರಶ್ನೆ ಈ ಎರಡನೇ ಶಿವಾಜಿ ಎಂದು ಯಾರನ್ನು ಕರೆಯಲಾಗುತ್ತೆ ಎರಡನೇ ಶಿವಾಜಿ ಎಂದು ಯಾರನ್ನ ಕರೆಯಲಾಗ್ತಿತ್ತು ಎರಡನೇ ಶಿವಾಜಿ ಎಂದು ಯಾರನ್ನ ಕರೆಯಲಾಗ್ತಿತ್ತು ಅಂತಂದ್ರೆ ಇಲ್ಲಿ ಬಾಲಾಜಿ ಬಾಜಿರಾವನನ್ನು ಕರೆಯಲಾಗ್ತಿತ್ತು ಸವಾರಿ ಶಮಿಸಿ ಒಂದನೇ ಬಾಜಿರಾವ್ನನ್ನು ಒಂದನೇ ಬಾಜಿರಾವನ ಯಾಕೆ ಕರಿತಿತ್ತು ಕರೆಯಲಾಗ್ತಿತ್ತು ಅಂತಂದ್ರೆ ಈತ ಶಿವಾಜಿಯ ಹಾಗೇ ಮರಾಠ ಸಾಮ್ರಾಜ್ಯಕ್ಕಾಗಿ ಶ್ರಮಿಸಿದ್ದರಿಂದ ಈತನನ್ನು ಕೂಡ ಎರಡನೇ ಶಿವಾಜಿ ಅಂತ ಹೇಳ್ತಾರೆ ಇವನು ಕೂಡ ಅಷ್ಟೇ ಪರಾಕ್ರಮಿಯಾಗಿದ್ದ ಅನ್ನೋಂಥದ್ದನ್ನು ನಾವು ನೋಡ್ತೀವಿ ಅನ್ನುವಂಥದ್ದು ಈ ರೀತಿಯಾದ ಪ್ರಶ್ನೆ ಈ ಮುಂದಿರದು ಮುಂದಿನ ಪ್ರಶ್ನೆ ನೋಡಿ ಸ್ನೇಹಿತರೆ ಸಾರ್ಕ್ ಯಾವಾಗ ಅಸ್ತಿತ್ವಕ್ಕೆ ಬಂದಿತ್ತು ಸಾರ್ಕ್ ಯಾವಾಗ ಅಸ್ತಿತ್ವಕ್ಕೆ ಬಂದಿತ್ತು ಅಂತ ನಾವು ನೋಡಿದಾಗ ಸಾರ್ಕ್ ಅನ್ನೋದು ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಏನಾಗುತ್ತೆ ಅಸ್ತಿತ್ವಕ್ಕೆ ಬಂದಿತ್ತು ಈ ಸಾರ್ಕ್ ಅನ್ನುವಂಥದ್ದು ಪೂರ್ಣ ಪೂರ್ತಿ ವಿಸ್ತಾರ ರೂಪದಲ್ಲಿ ನಾವು ನೋಡಿದಾಗ ಸೌತ್ ಏಷಿಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಪರೇಷನ್ ಅಂದರೆ ದಕ್ಷಿಣ ಏಷ್ಯಾ ದಕ್ಷಿಣ ಏಷ್ಯಾ ಪ್ರಾದೇಶಿಕ ಪ್ರಾದೇಶಿಕ ಸಹಕಾರ ಸಂಸ್ಥೆ ನೋಡಿ ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರ ಸಂಸ್ಥೆ ಅಂತ ಈ ಸಾರ್ಕನ್ನು ವಿಸ್ತಾರ ರೂಪ ನಾವು ನೋಡ್ತೀವಿ ಇಲ್ಲಿ ಎಂಟು ರಾಷ್ಟ್ರಗಳು ಎಷ್ಟು ಎಂಟು ದಕ್ಷಿಣ ಏಷ್ಯಾದ ರಾಷ್ಟ್ರಗಳು ದಕ್ಷಿಣ ಏಷ್ಯಾದ ಎಂಟು ರಾಷ್ಟ್ರಗಳು ಇಲ್ಲಿ ಏನಾಗ್ತವೆ ಅಂತಂದ್ರೆ ಈ ಒಂದು ಸಾರ್ಕ್ನಲ್ಲಿ ಸದಸ್ಯತ್ವವನ್ನು ಪಡೆದುಕೊಂಡು ಮುಂದುವರಿತವೆ ಅನ್ನೋಂಥದ್ದನ್ನು ನಾವು ನೋಡ್ತೀವಿ ಅನ್ನುವಂಥದ್ದು ಅದೇ ರೀತಿಯಾಗಿ ಇಲ್ಲಿ ಹತ್ತೊಂಬತ್ತರ ಎಂಬತ್ತೈದು ಸ್ಥಾಪನೆ ಆದಂಥದ್ದು ಇದು ಸಾರ್ಕ್ನಲ್ಲಿ ಇರುವಂಥ ಸದಸ್ಯ ರಾಷ್ಟ್ರಗಳು ಯಾವುವು ಅಂತಂದ್ರೆ ಒಂದು ಭಾರತ ಭಾರತ ಬಾಂಗ್ಲಾದೇಶ್ ಭೂತಾನ್ ಮಾಲ್ಡೀವ್ಸ್ ಪಾಕಿಸ್ತಾನ್ ಶ್ರೀಲಂಕಾ ನೇಪಾಳ್ ಜೊತೆಗೆ ಅಫ್ಘಾನಿಸ್ತಾನ್ ಅಫ್ಘಾನಿಸ್ತಾನ್ ಇಲ್ಲಿ ಅಫ್ಘಾನಿಸ್ತಾನ್ ಅನ್ನುವಂಥ ರಾಷ್ಟ್ರ ಏನು ಮಾಡುತ್ತೆ ನೋಡಿ ಸ್ನೇಹಿತರೆ ಇಲ್ಲಿ ಕೊನೆಯದ ಎಂಟನೇ ಸದಸ್ಯ ರಾಷ್ಟ್ರವಾಗಿ ಹದಿನಾಲ್ಕನೇ ಶೃಂಗಸಭೆಯಲ್ಲಿ ಯಾವುದು ಹದಿನಾಲ್ಕನೇ ಶೃಂಗಸಭೆಯಲ್ಲಿ ಏನು ಮಾಡ್ತದೆ ಇದು ಸದಸ್ಯತ್ವವನ್ನು ಪಡೆದುಕೊಳ್ತದೆ ಇಲ್ಲಿ ಎಂಟನೇ ರಾಷ್ಟ್ರವಾಗಿ ಅಫ್ಘಾನಿಸ್ತಾನ ಸೇರ್ಕೊಳ್ತದೆ ಈ ಹದಿನಾಲ್ಕನೇ ಶೃಂಗಸಭೆ ಎಲ್ಲಿ ನಡೀತದೆ ಅಂತ ನಾವು ಕೇಳಿದಾಗ ನಿಮಗೆ ಕೇಳ್ಬೋದು ಸಾರ್ಕ್ನ ಹದಿನಾಲ್ಕನೇ ಶೃಂಗಸಭೆ ಎಲ್ಲಿ ನಡೆಯಿತು ಇದು ನವದೆಹಲಿಯಲ್ಲಿ ಎಲ್ಲಿ ನವದೆಹಲಿಯಲ್ಲಿ ನಡೀತದೆ ಎಷ್ಟರಲ್ಲಿ ಏಪ್ರಿಲ್ ಮೂರು ಎರಡು ಸಾವಿರದ ಏಳು ಏಪ್ರಿಲ್ ಮೂರು ಎರಡು ಸಾವಿರದ ಏಳರಲ್ಲಿ ಹದಿನಾಲ್ಕನೇ ಶೃಂಗಸಭೆ ನಡೀತಿದೆ ಈ ಶೃಂಗಸಭೆಯಲ್ಲಿ ಸಾರ್ಕ್ನ ಸದಸ್ಯತ್ವ ಸದಸ್ಯತ್ವನ ಎಂಟನೇ ರಾಷ್ಟ್ರವಾಗಿ ಅಫ್ಘಾನಿಸ್ತಾನ್ ಪಡೆದುಕೊಳ್ತದೆ ಅಂತ ನಾವು ನೋಡ್ತೀವಿ ಹಾಗಾದ್ರೆ ಈ ಸಾರ್ಕ್ನ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೂಡ ಪ್ರಶ್ನೆಯನ್ನು ಕೇಳಬಹುದು ಈ ಸಾರ್ಕನ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ನಾವು ನೋಡಿದಾಗ ಕಠ್ಮಂಡುವಿನಲ್ಲಿ ನೇಪಾಳದ ನೇಪಾಳದ ಕಠ್ಮಂಡುವಿನಲ್ಲಿ ಏನಾಗ್ತದೆ ಕಂಡು ಬರ್ತದೆ ಅಂತ ನಾವು ನೋಡ್ತೀವಿ ಅದೇ ರೀತಿಯಾಗಿ ಅಹ್ ಇದರ ಒಂದು ನೇರವಾದ ಒಂದು ಸೂತ್ರವನ್ನು ನಾವು ನೋಡಿದಾಗ ನೆನಪಿಟ್ಕೊಳ್ಳೋದಕ್ಕೋಸ್ಕರ ಒಂದು ಸೂತ್ರ ಏನು ಅಂತಂದ್ರೆ ನೋಡಿ ಬಾರ ಬಾಬು ಬಾರ ಬಾಬು ಶ್ರೀಪಾಕಿ ಆ ಮನೆ ಶ್ರೀಪಾಕಿ ಆ ಮನೆ ನೋಡಿ ಸ್ನೇಹಿತರೆ ಸೂತ್ರವನ್ನು ನೆನ್ಪಿಟ್ಕೊಳ್ಳಿ ಯಾಕಂದ್ರೆ ಈ ಸದಸ್ಯ ರಾಷ್ಟ್ರಗಳ ಬಗ್ಗೆ ನೆನಪಿಲ್ಲದೆ ಹೋದ್ರೆ ಈ ಸೂತ್ರವನ್ನು ಇಟ್ಕೊಳ್ಳಿ ನೆನಪಾಗಿ ನೆನಪಾಗತ್ತೆ ಭಾರ ಬಾಬು ಶ್ರೀ ಪಾಕಿ ಆ ಮನೆ ಅಂದರೆ ಬಾರ ಅಂದರೆ ಭಾರತ ಬಾ ಅಂದರೆ ಬಾಂಗ್ಲಾದೇಶ್ ಭೂ ಅಂದರೆ ಭೂತಾನ್ ಶ್ರೀ ಅಂದರೆ ಶ್ರೀಲಂಕಾ ಪಾಕಿ ಅಂದರೆ ಪಾಕಿಸ್ತಾನ್ ಆ ಅಂದರೆ ಅಫ್ಘಾನಿಸ್ತಾನ್ ಮಾ ಅಂದರೆ ಮಾಲ್ಡೀವ್ಸ್ ನೇ ಅಂದರೆ ನೇಪಾಳ ಇವು ಏನಾಯಿತು ಇದು ಒಂದು ಸರಳವಾದಂಥ ಸೂತ್ರ ನೆನ್ಪಿಟ್ಕೊಳ್ಳಿಕ್ಕೆ ಆ ಮುಂದುವರೆದ ಮುಂದಿನ ಪ್ರಶ್ನೆಯನ್ನು ನಾವು ನೋಡಿದಾಗ ಭಾರತವು ಎಷ್ಟು ದೇಶಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಅಂತ ಭಾರತ ಎಷ್ಟು ದೇಶಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಅಂತಂದ್ರೆ ಏಳು ದೇಶಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಹಾಗಾದ್ರೆ ಆ ಏಳು ರಾಷ್ಟ್ರಗಳು ಯಾವುವು ಅಂತ ನೋಡಿದಾಗ ಒಂದು ಅಫ್ಘಾನ್ ಸಿ ಸಾರಿ ಅಫ್ಘಾನಿಸ್ತಾನ್ ಬಾಂಗ್ಲಾದೇಶ್ ಭೂತಾನ್ ಚೀನಾ ಮ್ಯಾನ್ಮಾರ್ ನೇಪಾಳ್ ಪಾಕಿಸ್ತಾನ್ ಹಾಗಾದರೆ ಇವುಗಳನ್ನು ನೆನಪಿಟ್ಕೊಳ್ಳೋದು ಹೇಗೆ ನೆನಪಿಟ್ಕೊಳ್ಳೋದಕ್ಕೊಂದು ಸರಳವಾದ ಸೂತ್ರ ಇದೆ ಸ್ನೇಹಿತರೆ ಇಲ್ಲಿ ನೋಡಿ ಬರಿತೀನಿ ಅಬ್ಬ ಚಿಮ್ ಅಬ್ಬಾ ಹಬ್ಬ ಪಾಕಿಸ್ತಾನ್ ಹಬ್ಬ ಚಿಮ್ಯಾನ ಪಾಕಿಸ್ತಾನ್ ಇದು ಭಾರತದ ಏಳು ಗಡಿಗಳೊಂದಿಗೆ ಭಾರತವು ಹಂಚಿಕೊಂಡಂಥ ಏಳು ಭೂ ಭೂ ಗಡಿಗಳ ಸದಸ್ಯ ರಾಷ್ಟ್ರಗಳ ಬಗ್ಗೆ ಒಂದು ಸೂತ್ರ ಹಬ್ಬ ಅ ಅಂದರೆ ಅಫ್ಘಾನಿಸ್ತಾನ್ ಇರಲಿ ಒಂದು ಬಾ ಅಂದರೆ ಬಾಂಗ್ಲಾದೇಶ್ ಇನ್ನೊಂದು ಬಾ ಅಂದರೆ ಭೂತಾನ್ ಆಮೇಲೆ ಚೀ ಅಂದರೆ ಚೀನಾ ಮ್ಯಾ ಅಂದರೆ ಮಯನ್ಮಾರ್ ನ ಅಂದರೆ ನೇಪಾಳ್ ಇನ್ನೊಂದು ಪಾಕಿಸ್ತಾನ್ ಈ ರೀತಿ ಹಬ್ಬ ಚಿಮ್ಯಾನ್ ಪಾಕಿಸ್ತಾನ್ ಅಂದರೆ ಅಫ್ಘಾನಿಸ್ತಾನ್ ಬಾಂಗ್ಲಾದೇಶ್ ಭೂತಾನ್ ಚೀನಾ ಮಯನ್ಮಾರ್ ನೇಪಾಳ್ ಪಾಕಿಸ್ತಾನ್ ಇವು ಏಳು ರಾಷ್ಟ್ರಗಳೊಂದಿಗೆ ಭಾರತವು ಭೂಗುಡೆಯನ್ನು ಹಂಚಿಕೊಂಡಿದೆ ಅಂತ ನಾವು ನೋಡ್ತೀವಿ ಅದೇ ರೀತಿ ಈಗ ಮುಂದಿನ ಒಂದು ಪ್ರಶ್ನೆ ನೌಕಾಪಡೆಯ ಮುಖ್ಯಸ್ಥರನ್ನು ಏನೆಂದು ಕರೆಯುವರು ನೌಕಾಪಡೆಯ ಮುಖ್ಯಸ್ಥರನ್ನು ಅಡ್ಮಿರಲ್ ಎಂದು ಕರೆಯಲಾಗ್ತದ ಇವರ ಒಂದು ಅವಧಿಯನ್ನು ನಾವು ನೋಡಿದಾಗ ಮೂರು ವರ್ಷ ಅಥವಾ ಅರವತ್ತೆರಡನೇ ವಯಸ್ಸಿಗೆ ಏನಾಗ್ತದೆ ನಿವೃತ್ತಿಯನ್ನು ಹೊಂದುತ್ತಾರೆ ಅನ್ನುವಂಥದ್ದು ಅದೇ ರೀತಿ ಇಲ್ಲಿ ನೌಕಾಪಡೆಯ ಮುಖ್ಯಸ್ಥರನ್ನ ಅಡ್ಮಿರಲ್ ಅಂತ ಕರೆದ್ರೆ ವಾಯುಪಡೆಯ ಮುಖ್ಯಸ್ಥರನ್ನ ಏನಂತ ಕರೀತಾರೆ ಅಂದರೆ ಏರ್ ಚೀಫ್ ಮಾರ್ಷಲ್ ಏರ್ ಚೀಫ್ ಮಾರ್ಷಲ್ ಅಂತ ಎಂದು ಕರೆಯಲಾಗುತ್ತೆ ಅದೇ ರೀತಿ ಭೂ ಸೇನೆಯ ಮುಖ್ಯಸ್ಥರನ್ನ ಏನಂತ ಕರಿತೀವಿ ಅಂತಂದರೆ ಭೂಸೇನೆಯ ಮುಖ್ಯಸ್ಥರನ್ನ ಜನರಲ್ ಎಂದು ಕರೀತೇವೆ ಯಾಕಂದರೆ ಈ ಪ್ರಶ್ನೆಗಳು ಬಗ್ಗೆ ಗಮನ ಇರಲಿ ಪ್ರತಿಯೊಂದು ಪರೀಕ್ಷೆಯಲ್ಲಿ ಇವು ಬರ್ತಕ್ಕಂಥ ನೇರವಾದ ಪ್ರಶ್ನೆಗಳಂತ ನಾವು ನೋಡ್ತೀವಿ ಜೊತೆಗೆ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆಗಳು ಸ್ವಲ್ಪ ಈ ಪ್ರಶ್ನೆಗಳ ಬಗ್ಗೆ ಗಮನ ಇರಲಿ ಜೊತೆಗೆ ಈ ಮೂರು ನೌಕಾಪಡೆ ಆಯಿತು ಭೂ ಸೇನೆ ವಾಯುಸೇನೆ ಈ ಮೂರು ಪಡೆಗಳ ಮುಖ್ಯಸ್ಥರ ಈ ಮೂರು ಸೇನೆಗಳ ದಂಡ ನಾಯಕರು ಯಾರಾಗಿರ್ತಾರೆ ಅಂತಂದ್ರೆ ರಾಷ್ಟ್ರಪತಿಗಳು ದಂಡನಾಯಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಅನ್ನುವಂಥದ್ದನ್ನು ನಾವು ನೋಡ್ತೀವಿ ಅನ್ನೋದು ಅದೇ ರೀತಿ ಮುಂದಿನ ಒಂದು ಪ್ರಶ್ನೆ ಹೀಗಿದೆ ವಿಶ್ವದಲ್ಲಿ ಎರಡನೇ ಅತಿ ದೊಡ್ಡ ಭೂ ಸೇನಾಪಡೆ ಯಾವುದು ವಿಶ್ವದಲ್ಲಿ ಅತ್ಯಂತ ದೊಡ್ಡ ಭೂಸೇನೆ ಯಾವುದು ಅಂತಂದ್ರೆ ಭಾರತ ಅಂತ ನಾವು ನೋಡ್ತೀವಿ ಅದೇ ರೀತಿ ಮುಂದಿನ ಒಂದು ಪ್ರಶ್ನೆ ಮುಂದಿನ ಪ್ರಶ್ನೆ ಹೇಗಿದೆ ಪ್ರಪಂಚದ ಮೊದಲ ತದ್ರೂಪಿ ಪ್ರಾಣಿ ಕುರಿಯೊಂದನ್ನು ಸೃಷ್ಟಿಸಿದ ವಿಜ್ಞಾನಿ ಯಾರು ಮೊದಲ ತದ್ರೂಪಿ ಪ್ರಾಣಿಯನ್ನು ಕುರಿಯೊಂದನ್ನು ಸೃಷ್ಟಿಸಿದಂಥ ವಿಜ್ಞಾನಿ ಯಾರು ಅಂದರೆ ವಿಲ್ಮಟ್ ಅನ್ನುವಂಥ ಒಬ್ಬ ವಿಜ್ಞಾನಿ ಈ ಕುರಿತು ನಾವು ನೋಡಬೇಕಾದ್ರೆ ಮೊದಲ ತದ್ರೂಪಿ ಪ್ರಾಣಿಯಾದ ಡಾಲಿ ಈ ಕುರಿ ಹೆಸರೇನು ಈ ಕುರಿ ಹೆಸರು ಏನು ಅಂತಂದ್ರೆ ಡಾಲಿ ಅನ್ನುವಂಥ ಹೆಸರನ್ನು ಇಟ್ಟಿರ್ತಾರೆ ಇದನ್ನು ಡಾಕ್ಟರ್ ಇಯಾನ್ ವಿಲ್ಮಟ್ ಇಯಾನ್ ವಿಲ್ಮಟ್ ಅನ್ನುವಂಥವನು ಎಷ್ಟರಲ್ಲಿ ಅಂತಂದ್ರೆ ಹತ್ತೊಂಬತ್ತು ನೂರ ಏಳರಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಈ ಒಂದು ತದ್ರೂಪಿ ಕುರಿ ಅಂತ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಈ ಯಾನ್ ವಿಲ್ಮಟ್ ಅನ್ನುವಂಥ ಒಬ್ಬ ವಿಜ್ಞಾನಿ ಏನು ಮಾಡ್ತಾನೆ ಇವನ್ನ ಸೃಷ್ಟಿ ಮಾಡ್ತಾನೆ ಅನ್ನುವಂಥದ್ದು ಅದೇ ರೀತಿ ಇನ್ನೊಂದು ಇದಕ್ಕೆ ಸಂಬಂಧಪಡಿಸಿದಂಥ ಇನ್ನೊಂದು ಪ್ರಶ್ನೆ ಏನು ಅಂದರೆ ಎರಡು ಸಾವಿರದ ಒಂಬತ್ತರಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಭಾರತದಲ್ಲಿ ಸಂರೂಪ ಯಾವುದು ಸಂರೂಪ ಎನ್ನುವಂತಹ ನೀರೆಮ್ಮೆಯನ್ನು ಸೃಷ್ಟಿಸಲಾಗ್ತದೆ ಯಾವೆಮ್ಮೆ ನೀರೆಮ್ಮೆ ನಿಮಗೆ ಕೇಳ್ಬೋದು ಭಾರತದಲ್ಲಿ ಸೃಷ್ಟಿಸ್ತಕ್ಕಂಥ ನೀ ತದ್ರೂಪಿ ಹೆಸರು ಏನು ಅಂತಂದ್ರೆ ಸಂರೂಪ ಅನ್ನುವಂಥ ಒಂದು ಹೆಸರನ್ನು ಇಟ್ಟಂಥ ಈ ಒಂದು ಪ್ರಾಣಿಯನ್ನು ಮಾಡ್ತಾರೆ ಇಲ್ಲಿ ಭಾರತದಲ್ಲಿ ತದ್ರೂಪಿಯನ್ನು ಪ್ರಾಣಿಯನ್ನು ಸೃಷ್ಟಿಸ್ತಾರೆ ಅದೇ ರೀತಿ ಹೆಚ್ಚಿನ ಪೋಷಕಾಂಶ ಹೊಂದಿರುವ ಆ ಎಂಬ ಹಸುವನ್ನು ಕೂಡ ಸೃಷ್ಟಿಸ್ತಾರ ಅತಿ ಹೆಚ್ಚು ಪೋಷಕಾಂಶ ಹೊಂದಿರುವಂಥ ತದ್ರೂಪಿ ಹಸು ಯಾವ ಯಾವುದು ಅಂತಂದ್ರೆ ರೋಜಿ ಅದರ ಹೆಸರು ರೋಜಿ ಅನ್ನುವಂಥ ಹೆಸರನ್ನು ನಾವು ನೋಡ್ತೀವಿ ಈ ರೀತಿ ಅದೇ ರೀತಿ ಮುಂದುವರೆದಂಥ ಒಂದು ಪ್ರಶ್ನೆ ಮುಂದುವರೆದು ನೋಡಿದಾಗ ಮುಂದಿನ ಪ್ರಶ್ನೆ ಇನಾಮ್ ರದ್ದತಿ ಕಾಯ್ದೆ ಜಾರಿಗೆ ಯಾವಾಗ ಬಂದಿತ್ತು ಇನಾಮ್ ರದ್ದತಿ ಕಾಯ್ದೆ ಜಾರಿಗೆ ಯಾವಾಗ ಬಂತು ಅಂದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತ ಏಳರಲ್ಲಿ ಬಂದಿತ್ತು ಅಂತ ಹೇಳ್ತೀರಿ ಇದು ಮುಂಚೆ ಹದಿನೆಂಟುನೂರ ಅರವತ್ತೊಂಬತ್ತರಲ್ಲಿ ಬ್ರಿಟಿಷ್ ಏನ್ಮಾಡ್ತಾರ ಮದ್ರಾಸ್ ಇನಾಮ್ ಆಕ್ಟ್ ಎಂಟರಂತೆ ಹಕ್ಕುಗಳು ಮತ್ತು ಕಟ್ಟುಪಾಡುಗಳನ್ನು ವ್ಯಾಖ್ಯಾನಿಸುವಂಥ ಹಲವಾರು ಕಾನೂನುಗಳನ್ನು ಏನು ಮಾಡ್ತಾರೆ ಇಲ್ಲಿ ಜಾರಿಗೆ ತರ್ತಾರ ಆದರೆ ಮುಂದಿನ ದಿನಮಾನಗಳಲ್ಲಿ ಅಂದ್ರೆ ಹತ್ತೊಂಬತ್ತರ ನೂರ ಎಪ್ಪತ್ತೇಳರಲ್ಲಿ ಈ ಕಾಯ್ದೆ ತಿದ್ದುಪಡಿಯಾಗಿ ಇನಾಮುಗಳ ರದ್ದತಿ ಕಾಯ್ದೆ ಏನಾಯ್ತು ಜಾರಿಯಾಯಿತು ಅನ್ನುವಂಥದ್ದನ್ನು ನಾವು ನೋಡ್ತೀವಿ ಅದೇ ರೀತಿ ಹದಿನ ಕೊನೆಯ ಪ್ರಶ್ನೆ ಹದಿನಾಲ್ಕನೇ ಪ್ರಶ್ನೆ ನೋಡ್ರಿ ಸ್ನೇಹಿತರೆ ಹತ್ತೊಂಬತ್ ನೂರ ಕರ್ನಾಟಕದ ಮುಖ್ಯಮಂತ್ರಿ ಯಾರಾಗಿದ್ರು ಅಂತ ಎಷ್ಟರಲ್ಲಿ ಹತ್ತೊಂಬತ್ ನೂರ ಕರ್ನಾಟಕದ ಮುಖ್ಯಮಂತ್ರಿ ಯಾರಾಗಿದ್ರು ಡಿ ದೇವರಾಜ್ ಅರಸ್ ಅವರು ನೋಡ್ರಿ ಡಿ ದೇವರಾಜರಸ್ವರು ಏನಾಗಿದ್ರು ಅಂದರೆ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರಲ್ಲಿ ಮೈಸೂರು ರಾಜ್ಯ ಕರ್ನಾಟಕ ಅಂತ ನಾಮಕರಣ ಆದಾಗ ಇಲ್ಲಿ ದಿ ಡಿ ದೇವರಾಜರಸ್ ಅವರು ಮುಖ್ಯಮಂತ್ರಿಗಳಾಗಿದ್ದರು ಅಷ್ಟೇ ಅಲ್ಲದೆ ನೋಡ್ರಿ ಈ ಡಿ ಅರಸರ ಬಗ್ಗೆ ನಾವು ನೋಡಬೇಕಾಯ್ತು ಅಂತಂದ್ರೆ ಇವರು ಏನಂದರೆ ಎರಡು ಬಾರಿ ಎಷ್ಟು ಎರಡು ಬಾರಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಮೈಸೂರಿನ ರಾಜ್ಯ ರಾಜಕಾರಣಿ ಅಂತ ನಾನು ಹೇಳ್ತೀವಿ ಇವರು ಪರಿಶಿಷ್ಟ ಜಾತಿ ಮತ್ತು ಹಿಂದುಳಿದ ವರ್ಗಗಳ ಹರಿಕಾರ ಎನ್ನುತ್ತಿದ್ದರು ಇವರನ್ನ ಏನಂತೇಳಿ ಪರಿಶಿಷ್ಟ ಜಾತಿ ಮತ್ತು ಹಿಂದುಳಿದ ವರ್ಗಗಳ ಹರಿಕಾರ ಅಂತ ಇವ್ರನ್ನ ಕರೆಯಲಾಗತ್ತೆ ಯಾರನ್ನ ಡಿ ದೇವರಾಜ್ ಅರಸು ಕರೆಯಲಾಗ್ತಿತ್ತು ಅನ್ನುವಂಥದ್ದು ಇವರು ಹತ್ತೊಂಬತ್ತು ನೂರ ಎಪ್ಪತ್ಮೂರು ನವೆಂಬರ್ ಒಂದರಂದು ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣ ಮಾಡಿದಂಥ ಮುಖ್ಯಮಂತ್ರಿ ಯಾಗಿದ್ದಾರೆ ಇಷ್ಟೇ ಅಲ್ಲದೆ ನೋಡಿ ಹತ್ತೊಂಬತ್ತು ನೂರ ಎಪ್ಪತ್ತ ಆರರಲ್ಲಿ ಹತ್ತೊಂಬತ್ತು ನೂರ ಎಲೆಕ್ಟ್ರಾನಿಕ್ ಸಿಟಿಗೆ ನಿರ್ಮಾಣ ಮಾಡಲು ಸಿಲ್ ಶಿಲಾನ್ಯಾಸ ಮಾಡಿದವರು ನೋಡಿರಿ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಎಲೆಕ್ಟ್ರಾನಿಕ್ ಸಿಟಿಗೆ ಶಿಲಾನ್ಯಾಸ ಶಿಲಾನ್ಯಾಸವನ್ನು ನೀಡಿದವರು ಯಾರು ಅಂತಂದ್ರೆ ಡಿ ದೇವರಾಜ್ ಅರಸು ಅವರು ನಮಗೆ ನೆನಪಿರಬೇಕು ಯಾಕಂದರೆ ಪ್ರಶ್ನೆಗಳು ಯಾವ ರೀತಿ ಯಾವ ಮೂಲೆಯಿಂದ ತೆಗಿತಾರೆ ಅನ್ನೋದು ಹೇಳೋಕ್ಕಾಗಲ್ಲ ಹಾಗಾಗಿ ತಾವೆಲ್ಲರೂ ಎಲ್ಲ ವಿಷಯವನ್ನು ಅಧ್ಯಯನ ಮಾಡಬೇಕು ಅಂತ ಹೇಳ್ತಿ ಜೊತೆಗೆ ನೋಡ್ರಿ ಈ ಎಲೆಕ್ಟ್ರಾನ್ ಸಿಟಿ ಅನ್ನುವಂಥ ಪರಿಕಲ್ಪನೆಯನ್ನು ಯಾರು ನೀಡ್ತಾರೆ ಅಂತಂದರೆ ನೀಡೋರು ಯಾರು ರಾಮಕೃಷ್ಣ ರಾಮಕೃಷ್ಣ ಬಳಿಗ ರಾಮಕೃಷ್ಣ ಬಳಿಗ ಅನ್ನುವಂಥ ಒಬ್ಬರು ವ್ಯಕ್ತಿ ಏನು ಮಾಡ್ತಾರೆ ಎಲೆಕ್ಟ್ರಾನ್ ಸಿಟಿ ಪರಿಕಲ್ಪನೆಯನ್ನು ನೀಡಿದರು ಅಂತ ನಾವು ನೋಡ್ತೀವಿ ಅದೇ ರೀತಿ ಇವರನ್ನು ಯಾರನ್ನ ಅಂತಂದ್ರೆ ರಾಮಕೃಷ್ಣ ಬಳಿಗ ಅವ್ರನ್ನ ಎಲೆಕ್ಟ್ರಾನ್ ಸಿಟಿಯ ಪಿತಾಮಹ ಅಂತ ಕರೆಯಲಾಗತ್ತೆ ನಿಮಗೆ ಕೇಳ್ಬೋದು ಎಲೆಕ್ಟ್ರಾನ್ ಸಿಟಿಯ ಪಿತಾಮಹ ಯಾರು ಅಂದರೆ ಎಲೆಕ್ಟ್ರಾನ್ ಸಿಟಿಯ ಪಿತಾಮಹ ರಾಮಕೃಷ್ಣ ಬಳಿಗ ಅವರು ಅಂತ ನಾವು ಆನ್ಸರನ್ನು ಮಾಡಬೇಕು ಈ ರೀತಿಯಾದಂಥ ಪ್ರಶ್ನೆಗಳ ಸರಣಿಯನ್ನು ನಿಮ್ಮ ಮುಂದೆ ನಾವು ತರ್ತಾ ಇದ್ದೀನಿ ದಯವಿಟ್ಟು ತಮಗೆಲ್ಲರೂ ಈ ಒಂದು ವಿಡಿಯೋ ಇಷ್ಟ ಆಗಿದರೆ ನಿಮಗೆ ಸರಿಯಾದಂಥ ಮಾಹಿತಿ ದೊರಕಿದೆ ಅನ್ನೋ ಅಂತ ನಿಮಗೆ ಅನಿಸಿದರೆ ಈ ವಿಡಿಯೋವನ್ನು ಏನು ಮಾಡ್ರಿ ಇನ್ನೂ ನಿಮ್ಮ ಸ್ನೇಹಿತರಿಗೂ ಹಾಗೂ ಇತರರಿಗೂ ಸೇರ್ ಮಾಡಿರಿ ಅವ್ರಿಗೂ ಕೂಡ ಅನುಕೂಲ ಆಗಲಿ ಜೊತೆಗೆ ಕಮೆಂಟ್ ಮಾಡಿ ಅದ್ರ ಜೊತೆಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಯಾಕಂದರೆ ನೀವು ಮಾಡುವಂತಹ ಸಬ್ಸ್ಕ್ರೈಬ್ ಆಗಿರ್ಬೋದು ಅಥವಾ ಶೇರ್ ಮಾಡೋದ್ರಿಂದ ನನಗೇನಾಗ್ತದೆ ಅಂದರೆ ಈ ರೀತಿಯಾದಂಥ ಪ್ರಶ್ನೆಗಳನ್ನು ತೆಗೆದುಕೊಂಡು ಈ ರೀತಿ ವಿಡಿಯೋಗಳನ್ನು ಮಾಡಲಿಕ್ಕೆ ತುಂಬ ಪ್ರೋತ್ಸಾಹ ನೀಡಿದಂತೆ ಆಗುತ್ತೆ ಅಂತ ತಿಳ್ಕೊಂಡು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಇದೇ ರೀತಿ ವೀಡಿಯೋನ ಏನು ಮಾಡಿ ಮತ್ತೊಬ್ಬರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ಅವಧಿಯನ್ನು ನಾನು ಮುಕ್ತಾಯಗೊಳಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ತೆ ಧನ್ಯವಾದ